ಜೀವನದಲ್ಲಿ ನಿಮಗೆ ಬೇಕಾದ ಹಾಗೆ ಏನೂ ನಡೆಯುತ್ತಿಲ್ಲವೇ? ಈ ಮಾಹಿತಿಗಳನ್ನು ನಾವು ಶ್ರೀ ಸದ್ಗುರು ಅವರಿಂದ ಕಲೆ ಹಾಕಿದ್ದೇವೆ. ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಜೀವನದಲ್ಲಿ ಕೆಲವು ವಿಚಾರಗಳು ಮಾತ್ರ ನಾವು ಅಂದುಕೊಂಡ ಹಾಗೆ ನಡೆಯುತ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದ ವ್ಯಾಪ್ತಿಯನ್ನು ಇಷ್ಟಕ್ಕೆ ಸೀಮಿತವಾಗಿ ಇಟ್ಟುಕೊಂಡರೆ, ಉದಾಹರಣೆಗೆ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಕುಟುಂಬ ಇಷ್ಟಕ್ಕೆ ಇಟ್ಟುಕೊಂಡರೆ ಬಹುಶಃ 90% ನಿಮ್ಮ ದಾರಿಯಲ್ಲೇ ಸಾಗುತ್ತದೆ, 10% ನಿಮಗೆ ಇಷ್ಟವಾಗದಂತೆ ಸಾಗುತ್ತದೆ. ಆದರೆ ನಿಮ್ಮ ಚಟುವಟಿಕೆಯನ್ನು ಜಾಗತಿಕವಾಗಿ ಮಾಡಿಕೊಂಡರೆ, ಆಗ 10% ನೀವು ಅಂದುಕೊಂಡ ಹಾಗೆ 90% ಅದಕ್ಕೆ ವಿರುದ್ಧವಾಗಿ ನಡೆಯುತ್ತದೆ. ಅರ್ಥ ಮಾಡಿಕೊಳ್ಳಬೇಕಿರುವ ಒಂದು ವಿಚಾರ ಏನೆಂದರೆ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಾವು ಒಂದಲ್ಲ ಒಂದು ವಿಚಾರಕ್ಕೆ ವಿಲಕ್ಷಣವಾಗಿ ವರ್ತಿಸುತ್ತಿದ್ದರೆ, ನೀವು ಇದನ್ನು ಸುಲಭಗೊಳಿಸಲು ಯಾವುದೇ ಸಂಕೀರ್ಣತೆ ಇಲ್ಲ. ನೀವು ಅಂದುಕೊಂಡ ಹಾಗೆ ವಿಚಾರಗಳು ನಡೆಯದೇ ಹೋದಾಗ ನೀವು ವಿಲಕ್ಷಣಗೊಳ್ಳುತ್ತೀರಿ. ಜೀವನದ ಜೊತೆಗೆ ನಿಮಗಿರುವ ತೊಂದರೆ ಏನೆಂದರೆ, ಅದು ಹೇಗಿರಬೇಕು ಎಂದು ನೀವು ಅಂದುಕೊಳ್ಳುತ್ತೀರಾ, ಅದು ಆ ರೀತಿ ಇರುವುದಿಲ್ಲ. ಅದು ನೀವಂದುಕೊಂಡ ಹಾಗೆ ನಡೆಯುತ್ತಿಲ್ಲ ಎಂದರೆ, ಬಹುಶಃ ಬೇರೆ ಯಾರೋ ಅಂದುಕೊಂಡ ರೀತಿಯಲ್ಲಿ ಅದು ನಡೆಯುತ್ತಿರಬಹುದು. ಅದರಿಂದ ಬೇರೆ ಯಾರೋ ಸಂತೋಷವಾಗಿರಬಹುದು. ಸಾಕಷ್ಟು ಜನರು ಒಂದೇ ಉಸಿರಿನಲ್ಲಿ ನಾನು ದೇವರನ್ನು ನಂಬುತ್ತೇನೆ ಎಂದು ಹೇಳುತ್ತಾರೆ. ಹಾಗಾಗಿ ಬಹುಶಃ ದೇವರ ರೀತಿಯಲ್ಲೇ ಇದು ನಡೆಯುತ್ತಿರಬಹುದು. ಹಾಗಾಗಿ ಅದು ನೀವಂದುಕೊಂಡ ರೀತಿಯಲ್ಲಿ ನಡೆಯುತ್ತಿಲ್ಲ. ಆದರೆ ನೀವು ಯೋಚನೆ ಮಾಡುತ್ತಿರುವ ರೀತಿಯನ್ನು ನೋಡಿ. 2 ವರ್ಷಗಳ ಹಿಂದೆ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಿ, ಈಗ ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ? ಒಂದೇ ಥರ ಇದೆಯಾ? ಇಲ್ಲ, ಆ ರೀತಿ ನಡೆಯಲಿಲ್ಲ ಎಂದು ನೀವು ಸಂತೋಷ ಪಡುತ್ತೀರಿ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ 2 ವರ್ಷ ತೆಗೆದುಕೊಳ್ಳುತ್ತದೆ. ಆ ವಿಚಾರಗಳು ನಡೆಯಲಿಲ್ಲ ಎಂದು ನನಗೆ ಸಂತೋಷವಾಗಿದೆ. ಸಾಕಷ್ಟು ವಿಚಾರಗಳು ನಡೆಯುವುದಿಲ್ಲ. ಅದಕ್ಕೇನು? ನಮ್ಮ ಜೀವನದ ಅನುಭವಗಳು ಎಷ್ಟು ಆಳವಾಗಿದೆ, ಎಷ್ಟು ಉತ್ಕೃಷ್ಟವಾಗಿದೆ ಎನ್ನುವುದು ಮುಖ್ಯ. ಜೀವನ ನೀವಂದುಕೊಂಡ ಹಾಗೆ ಸಾಗುತ್ತದೆ ಎಂದುಕೊಳ್ಳುವುದು ಅಲ್ಲ. ಅದು ನಿಮ್ಮ ದಾರಿಯಲ್ಲೇ ಸಾಗುತ್ತದೆ ಎನ್ನುವುದಾದರೆ, ನಿಮ್ಮ ದಾರಿ ಯಾವುದು? ಈ ಕ್ಷಣಕ್ಕೆ ನಿಮಗೇನು ಗೊತ್ತು? ಅದರಿಂದ ನೀವು ಏನೋ ಒಪ್ಪಂದ ಮಾಡಿಕೊಂಡು ಇದು ನನ್ನ ದಾರಿ ಎನ್ನುತ್ತೀರಾ, ಅಲ್ಲವೇ? ಭೂಮಂಡಲದಲ್ಲಿರುವ ಎಲ್ಲವೂ ನಿಮಗೆ ಗೊತ್ತೇ? ಇಲ್ಲ, ನಮಗೆ ಗೊತ್ತಿರುವುದು ತುಂಬ ಕಡಿಮೆಯೇ. ಇದರಿಂದ ನಾವಂದುಕೊಂಡಿದ್ದು ನಡೆಯಬೇಕು ಎಂದು ನಿರೀಕ್ಷೆ ಮಾಡುತ್ತೇವೆ. ನಿಮಗೆ ಗೊತ್ತಿಲ್ಲದ್ದು ಏನೋ ನಡೆಯಿತು, ನೀವು ನಿರೀಕ್ಷೆ ಮಾಡದೇ ಇದ್ದದ್ದು ನಡೆಯಿತು ಎಂದು ನೀವು ಸಂತೋಷ ಪಡಬೇಕು. ಹೀಗೆ ನಡೆದರೆ ಜೀವನವನ್ನು ನೀವು ಜೀವಿಸುತ್ತಿದ್ದೀರಿ ಎಂದು ಅರ್ಥ. ಜನರಿಗೆ ನನ್ನ ಆಶೀರ್ವಾದ ಏನೆಂದರೆ, ನೀವು ಕನಸು ಕಾಣದ ವಿಚಾರ ನಿಮ್ಮ ಜೀವನದಲ್ಲಿ ನಡೆಯಲಿ. ಅಂತಹ ಘಟನೆ ನಡೆದರೆ ನೀವು ಅದ್ಭುತವಾದ ಜೀವನ ನಡೆಸುತ್ತಿದ್ದೀರಾ ಎಂದು ಅರ್ಥ. ಆದರೆ ನೀವು ನಿರೀಕ್ಷೆ ಮಾಡಿರದ ಹೊಸ ವಿಚಾರ ನಡೆದರೆ ನೀವು ವಿಲಕ್ಷಣಗೊಳ್ಳುತ್ತೀರಿ. ಆ ರೀತಿ ಮಾಡಬೇಡಿ. ಹೊಸ ವಿಚಾರಗಳು ನಡೆಯುತ್ತಿವೆ, ನೀವು ನಿರೀಕ್ಷೆ ಮಾಡಿರದ ವಿಚಾರಗಳು ನಡೆಯುತ್ತಿವೆ. ಅದರ ಮೇಲೆ ನೀವು ಸವಾರಿ ಮಾಡಬೇಕು. ನೋಡಿ, ಇಲ್ಲಿ 2 ದಾರಿಗಳಿವೆ. ಜೀವನಕ್ಕೆ ಅದರದೇ ಆದ ಅಲೆಗಳಿವೆ. ನೀವು ಅಲೆಗಳ ಮೇಲೆ ಸವಾರಿ ಮಾಡುವುದನ್ನು ಕಲಿತರೆ, ನೀವು ಅಲೆಯ ಸವಾರಿ ಮಾಡುವವರಾದರೆ ನಿಮ್ಮ ಕನಸು ಒಂದು ದಿನ ಸುನಾಮಿಯಾಗುತ್ತದೆ. ಹೇಗೆ ಸವಾರಿ ಮಾಡಬೇಕು ಎನ್ನುವುದನ್ನು ನೀವು ಕಲಿಯದೇ ಹೋದರೆ ಅಲೆಗಳಿಂದ ಪುಡಿ ಪುಡಿಯಾಗಿ ಬಿಡುತ್ತೀರಿ. ಅಲೆಗಳಲ್ಲಿ ಏನಾದರೂ ತೊಂದರೆ ಇದೆಯೇ? ಇಲ್ಲ, ನೀವು ಜೀವನಕ್ಕೆ ಸರಿಹೊಂದುವ ಹಾಗೆ ಇರಲಿಲ್ಲ, ಅದು ತಪ್ಪಾಗಿತ್ತು. ಜೀವನದಲ್ಲಿ ಏನು ತೊಂದರೆ ಇಲ್ಲ, ಅದು ನಡೆಯುತ್ತಿದೆ. ಈ ಪ್ರಪಂಚಕ್ಕೆ ನೀವು ಸರಿಹೊಂದುತ್ತೀರೋ ಇಲ್ಲವೋ. ಯುವಕರೇ, ಜೀವನದ ಈ ಹಂತದಲ್ಲಿ ಯಾವುದು ತಪ್ಪಿದೆ ಎನ್ನುವುದರ ಬಗ್ಗೆ ದೂರುಗಳ ಸರಮಾಲೆಯನ್ನು ತರಬೇಡಿ. ಬದಲಾಗಿ ಒಂದಷ್ಟು ಪರಿಹಾರಗಳನ್ನು ಸೃಷ್ಟಿಸಿ. ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ಸುತ್ತಮುತ್ತ ಇರುವ ಎಲ್ಲರ ಜೀವನಕ್ಕೆ ಅದು ಮುನ್ನಡೆಯ ಕ್ಷಣವಾಗಿದೆ. ನೀವು ತೊಂದರೆಯಲ್ಲಿ ಹೂಡಿಕೆ ಮಾಡಿದರೆ ಭೂಮಂಡಲದ ಎಲ್ಲದರಲ್ಲೂ ನೀವು ತೊಂದರೆಯನ್ನೇ ನೋಡುತ್ತೀರಿ. ನನ್ನನ್ನು ನಂಬಿ, ಇಲ್ಲಿರುವ ಜನರಲ್ಲಿ ತೊಂದರೆ ಒಂದಲ್ಲ ಒಂದು ವಿಧದಲ್ಲಿ ತೊಂದರೆ ಕೊಡದೆಯೇ ಇರುವಂಥ ಯಾರಾದರೂ ಇದ್ದಾರೆಯೇ? ನೀವು ಅವರನ್ನು ತಪ್ಪಾಗಿ ಕಂಡರೆ ಎಲ್ಲರೂ ತೊಂದರೆಯಾಗಿಯೇ ಕಾಣುತ್ತಾರೆ, ಅಲ್ವೇ? ಆ ವ್ಯಕ್ತಿಯಲ್ಲಿ ನೀವು ಪರಿಹಾರವನ್ನು ನೋಡುತ್ತೀರಾ ಅಥವಾ ತೊಂದರೆಯನ್ನು ನೋಡುತ್ತೀರಾ ಎನ್ನುವುದು ನಿಮ್ಮ ಜೀವನದ ಕೌಶಲ್ಯತೆ. ಜನರ ಸ್ವಭಾವವನ್ನೇ ಕೆಣಕುತ್ತಾ ಹೋದರೆ ಜೀವನ ಪೂರ್ತಿ ಅಂತ್ಯವಾಗದಷ್ಟು ಸಮಸ್ಯೆಗಳೇ ತುಂಬಿ ಹೋಗುತ್ತವೆ. ಯಾಕಂದರೆ ಎಲ್ಲರೂ ತೊಂದರೆ ಕೊಡಲು ಅರ್ಹರು.
ನೀವು ಆ ಜನರ ತೊಂದರೆಯ ಸ್ವಭಾವಕ್ಕೆ ಹತ್ತಿರವಾದರೆ ಎಲ್ಲರೂ ತೊಂದರೆಯೇ ಆಗುತ್ತಾರೆ ಅಲ್ಲವೇ? ಹಾಗಾಗಿ ನೀವು ಅವರ ಪರಿಹಾರದ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಅದರ ಜೊತೆ ಸಾಗಬೇಕೇ ಹೊರತು ತೊಂದರೆಯ ಸ್ವಭಾವವನ್ನಲ್ಲ. ಇದು ಜನರ ಸಂದರ್ಭಗಳ ಜೀವನದ ಎಲ್ಲ ಆಯಾಮಗಳ ಜೊತೆ ಇದು ಸಾಗುತ್ತದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.